ಅವ್ರು ಭೇಟಿ ಆಗ್ಬೇಕಾಗಿತ್ತು. ಇವಾಗ ಸ್ವಲ್ಪ ನಾನು ಸಮಯಾವಕಾಶ ನಡುವೆ ಬರ್ಬೇಕಂತ ಹೇಳಿ ಮಾಡಿದ್ರು. ಯಾವುದೋ ಒಂದು ಕೆಲಸದ ಒತ್ತಡೊಳಗ ಬರ್ಲಿಕ್ಕೆ ಆಗ್ಲಿಲ್ಲ. ತವತ್ತುವೆಯಲ್ಲಿ ತಮ್ಮನ್ನೆಲ್ಲವನ್ನ ಭೇಟಿ ಆಗಬೇಕು ಅಂತ ಹೇಳಿ ಬಂದಿದ್ದಾರೆ. ಅಂಥವ್ರು ವೇದಿಕೆ ಮೇಲೆ ಈಗಾಗಲೇ ಉಪಸ್ಥಿತರಿದ್ದಾರ. ಅವ್ರ ಜೊತೆಗೆ ವೇದಿಕೆ ಮೇಲೆ ಉಪಸ್ಥಿತಿದ್ದಂತಹ ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರು, ಇಲ್ಲಿ ಬಂದಂತ ಎಲ್ಲ ಅಭಿಮಾನಿಗಳು ಮುಖಂಡರೇ, ತಮ್ಮೆಲ್ಲರೂ ನಮಸ್ಕಾರಗಳನ್ನು ತಿಳಿಸುತ್ತ ವಿಷಯ ಈಗ ಎಲ್ಲರಿಗೂ ಚುನಾವಣೆ ಮುಗಿತು. ನಡು ಒಂದು 22ನೇ ತಾರೀಕಿನ ದಿವಸ ಆತ್ಮಾವಲೋಕನ ಒಂದು ಸಭೆಯನ್ನು ಕೂಡ ಕರೆದಿದ್ದೀವಿ. ತಾವೆಲ್ಲರೂ ಸಾಕಷ್ಟು ಜನರು, ನಾವು ಕೂಡ ನಿರೀಕ್ಷೆ ಮಾಡಿರಲಿಲ್ಲ, ಸುಮಾರು 8 ರಿಂದ 10 ಜನರು ಕೂಡಿದಂಥವ್ರು. ಎಲ್ಲರಿಗೂ ನೋವಾಗಿತ್ತು, ಎಲ್ಲರೂ ಮಾತಾಡ್ತಿದ್ರು, ಇಲ್ಲ ನಾವಿದು ಈ ತರ ಆಗ್ತದೆ ಅಂತೇಳಿ ನಾವು ಭಾವಿಸಿದ್ದಿಲ್ಲ ಅಂತೇಳಿ. ಚುನಾವಣೆ ಮುಗಿದ ಮೇಲೆ ರಮೇಶಣ್ಣ ಜಾರಕಿಹೊಳಿಯವರಿಗೆ ನಾವು ಭೇಟಿ ಆದಾಗ ನನಗೇನ್ ಮಾತಾಡಬೇಕು ತಿಳಿದಿಲ್ಲ, ಸುಮ್ಮನೆ ಭೇಟಿಯಾಗಿ ನಮಸ್ಕಾರ ಅಂತಾನೆ. ಹೇ ಮಹೇಶ್, ಹಿಂಗೆ ಕಲ್ಲದಿಯೋ ತಂದ್ರು, ಅಧಿಕಾರದಾಗ ಕೆಲಸ ಮಾಡೋದೈತಿ, ಅಧಿಕಾರದಾಗ ಬಡಿಗೆ ತೊಗೊಂಡು ಬೆನ್ನು ಹತ್ತದೈತಿ, ನೀ ಯಾಕೆ ಅಂದ್ತೀವೋ ತಂದ್ರು. ಇಂಥ ಒಂದು ಧೈರ್ಯವನ್ನ ತುಂಬಿದಂಥವ್ರು. ಇತ್ತಿತ್ತಲಾಗಿ ಚುನಾವಣೆ ಮುಗಿದ ಮೇಲೆ ನಾವು ಹಲವಾರು ಯಾಕೆ ಹಿಂಗಾತು ಅಂತ ಹೇಳಿ ಅಂದ್ರೆ ಎಲ್ಲ ಅಂತೇಳಿ, ಇಲ್ಲ ಬಹಳ ತಿಕ್ಕಾಟ ಐತಿ ಅಂತ ಹೇಳಿ. ಈ ಒಂದು ಮಾರ್ಜಿನ್ ಯಾರ ಗಮನಕ್ಕೂ ಇದ್ದಿದ್ದಿಲ್ಲ, ಯಾಕೆ ಹಿಂಗಾತು ಅಂತ ಹೇಳಿ ನೋಡಿದಾಗ ಕೇವಲ ಕೆಲವೊಂದೇನೋ ಭಾಗ್ಯಗಳು, ಅವೇನೋ ಕೆಲವೊಂದರಲ್ಲಿ ಇಡೀ ರಾಜ್ಯದಲ್ಲೇನೆ ಸಂಪೂರ್ಣವಾಗಿ ಚೇಂಜ್ ಆದಂತ ನಡು ಭಾಗ್ಯಗಳದ್ದು ಒಂದು ಎರಡು ಮೂರು ಕ್ಲಿಪ್ ನೋಡಿವ ನಾವು. ಅದು ನಾವು ಸಣ್ಣವರಿದ್ದಾಗ ಜಾತ್ರೆ ಕರ್ಕೊಂಡು ಹೋದಾಗ ಹೇಳ್ತಿರಂತ, ಏನ ಜಾತ್ರೆ ನಡಿ ನಿನ್ನ ಕುತುಬ್ ಮಿನಾರ್ ತೋರಿಸ್ತಂತಿದ್ರ, ಜಾತ್ರೆ ನಡಿ ನಿಮಗ್ ಚಾರ್ ಮಿನಾರ್ ತೋರಿಸ್ತಂತಿದ್ರ. ಅಲ್ಲಿ ಹೋದ ಮೇಲ ಅದ ಗಂಟಿ ಬಡಿದಿತ್ತಲ್ಲ ಹಿಂಗ ಪಂಪಿದ್ದೇಕು ಎಲ್ಲಿದ್ದೇಕು ಅಂತೇಳಿ ಗರ್ದಿ ಗಮ್ಮತ್ ನೋಡ. ಅದು ಚುನಾವಣೆ ಸಂದರ್ಭ ಒಳಗ ಅವರಲ್ಲಿ ಇರ್ತಕ್ಕಂತ ಒಬ್ಬ ಶಾಸಕರು, ಬಹುಶಃ ಚಲುವೆ ಸ್ವಾಮಿ ಅವರೇ ಮಾತಾಡಿದರು ಚುನಾವಣೆ ಒಳಗ ಅದು ಯಾವುದೇ ರೀತಿಯಿಂದ ನಾವು ಗೆಲ್ಲಬೇಕು, ಅಧಿಕಾರ ಹಿಡಿಬೇಕು ಅಂತ ಹೇಳಿ ಮಾತಾಡಿದೈತಿ. ಪ್ರಾಕ್ಟಿಕಲಿ ಇದನ್ನು ಸಂಭಾವಿಸೋದು ಕಠಿಣ ಇದೆ. ಅದು ಹೆಂಗಾಗಿತ್ತು ಅಂದ್ರೆ, ಈಗ ನಾವು ನನ್ನ ಪ್ರೈಮ್ ಮಿನಿಸ್ಟರ್ ಮಾಡಿದ್ರೆ ನೀವು ಬರೇ 2 ಯೂನಿಟ್ ಕೊಟ್ಟಿರ್ಬೋದು, ನಾ 500 ಯೂನಿಟ್ ಕೊಡ್ತೀನಿ, ದೇಶ ಜನರಿಗೆಲ್ಲ ಈ 4,000 ರೂಪಾಯಿ ಕೊಡ್ತಾರೆ ಅಂತ ನಾ ಅಂದಾಗ ಆಗುದಿಲ್ಲ, ಅದೇನು ಹೋಗುದಿಲ್ಲ. ಅವರು ಹಂಗ ತಿಳ್ಕೊಂಡಿದ್ರು ಇದು ಸಾಧ್ಯ ಆಗುದಿಲ್ಲ, ನಾವು ಬರೋದಿಲ್ಲ, ಯಾಕಂದ್ರೆ ರಾಜ್ಯ ಒಳಗ ಎಲ್ಲರೂ ಬಹಳ 80-90 ಸೀಟ್ಗೆ ನಾವು ಬರ್ತೇವಂತೇಳಿ ಆ ಒಂದು ಬರದೊಳಗ ಅವ್ರೇನು ಘೋಷಣೆ ಮಾಡಿದ್ರು, ಜನಾದೇಶ ಇವತ್ತು ಚಾಲು ಆಗಿದ್ದ. ಅವತ್ತು ಎಂದೂ ಕಂಡೀಷನ್ ಹಾಕಿದ್ದಿಲ್ಲ, 200 ಯೂನಿಟ್ಗಳವರೆಗೆ ಎಲ್ಲರಿಗೂ ಫ್ರೀ, ನಿಮಗೂ ಫ್ರೀ, ನಮಗೂ ಫ್ರೀ, ಎಲ್ಲರಿಗೂ ಫ್ರೀ ಅಂತ ಹೇಳಿ ಮಾತಾಡಿದ್ರು. ಇದು ಚುನಾವಣೆ ಮುಗಿದ ಮೇಲೆ ಈಗೇನು ಕಂಡೀಷನ್ ಹಾಕಕತ್ತಾರಲ್ಲ, ಬಹುಶಃ ಒಂದು 20% ಜನರಿಗೆ ಅಷ್ಟೇ ಅದು ಸಿಗುವಂತ. ಇದನ್ನು ಮಾಡುವ ಜೊತೆಗೆ ಈಗಾಗಲೇ ನಾ ಇಡೀ ರಾಜ್ಯದಲ್ಲಿ ನಮ್ಮಲ್ಲಿ ಎಲ್ಲ ಕಾಮಗಾರಿಗಳನ್ನ ಸ್ಥಗಿತಿಲ್ಲ, ನಮ್ಮಲ್ಲಿ ಟೆಂಡರ್ ಆಗ್ಯಾವ, ಟೆಂಡರ್ ಆದ್ರೂ ಅವೆಲ್ಲ ಬಂದಿಟ್ಟಾವು. ಕೆಲವೊಂದು ಮುಜರಾಯಿ ಖಾತೆಯಿಂದ ಟ್ರಸ್ಟಿಗೆ ಜಮಾ ಆಗುವಂತದ್ದು ಕೂಡ ಕೆಲವೊಂದು ಸ್ಯಾಂಕ್ಷನ್ ಆಗ್ಯಾವ, ಅವು ಎಲ್ಲ ಪೆಂಡಿಂಗ್ ಇಟ್ಟಾರ. ವಿಶೇಷವಾಗಿ ಅಂಬಾಜೇಶ್ವರಿ ಯಾತ್ರೆ ಇರೋವಿ, ಮೊನ್ನೆ ಒಂದ್ ಕಡೆ ಆ ಕ್ಲಿಪ್ ನೋಡಿದ್ನ, ಬಹುಶಃ ತೆಲಸಂಗೊಳಗೇನೆ ಎಲ್ಲಿ ಹೋಗ ಬಂದಾಗ ಒಬ್ಬ ಸಹೋದರಿ ಒಂದ ಪ್ರಶ್ನೆ ಕೇಳಿದ್ರು, ಅವಾಗ ಮಾತಾಡಿದ್ದನ್ನ ಶಾರ್ಟ್ ಇತ್ತದು,
ಇಲ್ಲ ಅವರೇನೋ 18ಕ್ಕಿಂತ ಮೊದಲು ಒಂದೇನೋ ನೀಲ ನಕ್ಷತ್ರ ಮಾಡಿದ್ರು ಅಂತ. ಅದು ಮಂಜೂರಾತಿ ಹಂತದೊಳಗಿತ್ತು. ಮುಂದೆ ಸರ್ಕಾರ ಚೇಂಜ್ ಆಯ್ತು. ಮಹೇಶ್ ಕುಮಠಳ್ಳಿ ಅವರು ಅಲ್ಲಿಂದ ಇಲ್ಲಿವರೆಗೆ ಬಂದಾಗ ಅದು ಕಾಮಗಾರಿ ಆಗಿಲ್ಲ. ಇನ್ನು ಮುಂದೆ ಒಂದು ವರ್ಷದೊಳಗೆ ಅದನ್ನು ಮಾಡ್ತೀವಿ ಅಂತ ಹೇಳಿ ಹೇಳಿದ್ದನ್ನು ನಾವು ನೋಡಿದ್ವಿ. ಬಹುಶಃ ತಾವು ಎಲ್ಲರೂ ಗಮನಿಸಬಹುದು. ಅದು 18ರೊಳಗೆ ಅವ್ರು ಯಾವ ನೀಲ ನಕ್ಷೆನು ಯಾವುದು ತೋರಿಸಬೇಕಲ್ಲ ಅದನ್ನು. 2004ರಿಂದ 18ವರೆಗೆ ಯಾವ ನೀಲ ನಕ್ಷೆ ಮಾಡಿದ್ವು. 18ರ ನಂತರ ಇದೇನದ ಹೊಂಡ ತುಂಬುದು, ಕೃಷಿ ಹೊಂಡ, ಕೆರೆ ತುಂಬುದು. ಇದು ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲೇ ಮಾದರಿ ಆದಂತಹ ಯೋಜನೆ. ಇದು ರಮೇಶ್ ಅಣ್ಣ ಜಾರಕಿಹೊಳಿ ಕನಸಿನ ಯೋಜನೆ ಅಂತ ಹೇಳಿ. ಇದು ಪ್ರಾಜೆಕ್ಟೇ ಇಲ್ಲ, ನಾವ ಮಾಡಿದವ. ಅಣ್ಣ ಅವರ ನೀರಾವರಿ ಮಂತ್ರಿಯವರಿದ್ದಾಗ ಬೋರ್ಡ್ ಕ್ಲಿಯರ್ ಮಾಡಿದ್ರು. ಕಾಲಾನಂತರ ಅದನ್ನ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಅದನ್ನ ಟೆಂಡರ್ ತಗೊಂಡು ಬಂದು ಅದು ಕೇವಲ 325 ಕೋಟಿಗೆ ಅದು ಫಸ್ಟ್ ಟೆಂಡರ್ ಆಗಿತ್ತು. ಆಮೇಲೆ ಸೌಕಾರದ ಗಮನಕ್ಕೆ ಬಂದ್ರೆ ಅದು 325 ಜಾಗವಲ್ಲಿ ಹೋಗಂಗಿಲ್ಲ, ಅದು ಬೇಡ ಅಂತೇಳಿ ಮತ್ ಹೋಗಿ ಮುಖ್ಯಮಂತ್ರಿಯವರಿಗೆ ಭೇಟಿಯಾಗಿ ಅದ್ರ ಒಳ್ಳೆ DPR ಮಾಡಿಸಿ, ಕ್ಯಾಬಿನೆಟ್ ಪಾಸ್ ಮಾಡಿ, ಫೈನಾನ್ಸಿಯಲ್ ಕ್ಲಿಯರೆನ್ಸ್ ಮಾಡಿಕೊಂಡು, ಜಡ್ಜ್ ಕಮಿಟಿ ಕ್ಲಿಯರೆನ್ಸ್ ಮಾಡಿಕೊಂಡು 896 ಕೋಟಿ ಕೇವಲ 2 ಫೇಸ್ ಒಳಗೆ ಮಾಡಬೇಕಂತ ಹೇಳಿ ಮಾಡಿಸುವಂತವ್ರು ರಮೇಶ್ ಅಣ್ಣ ಜಾರಕಿಹೊಳಿ ಅವರು. ಅದು ಟೆಂಡರ್ ಆಗಿದೆ. ಟೆಂಡರ್ ಆದ್ಮೇಲೆ ಅದು 30ನೇ ತಾರೀಕಿನ ದಿವಸ ಬಿಡ್ ಓಪನ್ ಆಗ್ಬೇಕಾಗಿತ್ತು. ಓಪನ್ ಆಗಿದೆ. ಟೆಕ್ನಿಕಲ್ ಕ್ಲಿಯರ್ ಆಗಿದೆ. ಇನ್ನು ಅದು ಫೈನಾನ್ಸ್ ಒಂದು ಕ್ಲಿಯರ್ ಮಾಡಿಕೊಂಡು ಅದು ಯಾರು ಕಲ್ಲಪ್ಪನು ಮಲ್ಲಪ್ಪ ಅವಾಗದು ಟೆಂಡರ್ ಹೋಗ್ಬೇಕು. ಆ ಹಂತದ ಹೂವರಿಗೆ ತಂದಂತವ್ರಿ ಇವತ್ತು ನಾವು ಬಹಳ ಸ್ಪಷ್ಟವಾಗಿ, ಯಾಕಂದ್ರ ಚುನಾವಣೆ ನಾವು ಅದನ್ನ ರಾಜಕೀಯವಾಗಿ ಎಂದು ಮಾತಾಡಿಲ್ಲ. ಯಾವ್ಯಾವಾಗ 7 ಗ್ರಾಮಗಳು ಆ ಭಾಗದಲ್ಲಿ, ಯಾಕಂದ್ರೆ ನಾನು ಅಲ್ಲೇ ಇದ್ದಾವದನ್ನು, ನನ್ನ ಜಮೀನು ಅಲ್ಲೇ ಅದಾವ. ಸುಮಾರು 15-20 ವರ್ಷಗಳಿಂದ ನಾವೆಲ್ಲರೂ ಹೋರಾಟ ಮಾಡ್ಕೊಂಡು ಬಂದಂತವಿದ್ದೀವಿ. ಇವತ್ತು ನಾನು ಬಹಳ ಸ್ಪಷ್ಟವಾಗಿ ಮಾತಾಡಿದ್ದೆವು, ಕೇವಲ ಒಂದು 15 ದಿವಸ ತಿಂಗಳ ಒಳಗೆ, ಯಾಕಂದ್ರೆ ಸರ್ಕಾರ ಬಂದ ಕೂಡಲೇ ಒಂದ್ ಸ್ವಲ್ಪ ಒಂದು 15 ತಿಂಗಳು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗ ಟೈಮ್ ತಗೋಲ್ಲ. ಒಂದ್ 15 ತಿಂಗಳೊಳಗ ಯಾರಾದ್ರೂ ಟೆಂಡರ್ ಹಾಕ್ಯಾರ, ಕಲ್ಲಪ್ಪ ಮಲ್ಲಪ್ಪ ಅವ್ರು ಟೆಂಡರ್ ಕೊಟ್ಟು ಕೆಲಸ ಚಾಲೂ ಮಾಡಿದ್ರು ಚಲೋ, ಇಲ್ಲ ನಾವೆಲ್ಲರೂ ಹೋರಾಟ ಮಾಡಬೇಕಾಗತ್ತೆ ಅಂತ ಹೇಳಿ ನಾವು ಅವಾಗಂತಾರ. ಈಗ ಟೆಂಡರ್ ಆದ ಕೊಡಕ್ಕೆ ಟೈಮ್ ಆಗ್ಬೇಕು, ವರ್ಷದಕ್ಕೆ ಬೇಕು. ಅದಕ್ಕೆ ಮತ್ತೊಂದೇನೋ ಮಾತಾಡಿದಂತಲ್ಲ, 2ನೇ ಫೇಸ್ ಒಳಗೆ ಏನೋ ಸ್ವಲ್ಪ ಬದಲಾವಣೆ ಮಾಡ್ಬೇಕಾಗಿತ್ತು. 2ನೇ ಫೇಸ್ ನೀವೇನು ಬೇಕಾದ್ ಮಾಡ್ಕೋಲ್ಲ, ಅದು ನೀವು 2ನೇ ಫೇಸ್ ಈಗ ಅದು 2ನೇ ಫೇಸ್ ಒಳಗೆ ಅದಕ್ಕಿಂತ ಹೆಚ್ಚಿನ ನಿಮ್ದು ಏನಾರ ಚಲೋ ಆಗುವಂತ ಇತ್ತು ಅದು ಮಾಡು, ಏನ್ ತೊಂದರೆ ಇಲ್ಲ. ಈಗ ತಪ್ಪೇನೆ. ಆದ್ರೆ 1ನೇ ಫೇಸ್ ಒಳಗ 896 ಕೋಟಿ ರೂಪಾಯಿ ಈಗಾಗಲೇ ಟೆಂಡರ್ ಆದದ್ದನ್ನ ಇದನ್ನ ಬಂದಿಟ್ರ ನಾವು ಸಹಿಸೋದಿಲ್ಲ ಅನ್ನುವಂತ ಮಾತನ್ನ ಬಹಳ ಸ್ಪಷ್ಟಪಡಿಸಬೇಕಾಗತ್ತೆ. ಆ ಗ್ರಾಮದೊಳಗೆ ಒಂದು ಡಾಕ್ಟರ್ 15 ತಿಂಗಳು ಈ ಟೆಂಡರ್ ಅದು ಓಪನ್ ಮಾಡಿ ಕೊಡಕ್ ಟೈಮ್ ಅದಕ್ಕೆ ವರ್ಷ ಬೇಕಾಗತ್ತೆ. ಅದಕ್ಕೆ ಪ್ರಾಬ್ಲಮ್ ಏನಾಯ್ತದ, ಈ ಒಂದೇನು ಸಮಸ್ಯೆ ಆಗೈತ್ರಿ, ನಮ್ದು ತಪ್ಪದು. ನಾವು ಪ್ರತಿ ಮನೆಗೆ ಬಂದ ನಿಮ್ಮದ ನೀರಾವರಿ ಮಾಡ್ತೀವಿ ಅಂತ ಹೇಳಿ ವರ್ಷಾನುಗಟ್ಟಲೆ ಹೇಳ್ಕೋತ್ ಮಾಡ್ಕೋತ್ ಡಾಕ್ಟರ್ ಅನ್ನವರಿಗೆ, ಮೋರೆ ಅವರಿಗೆ, ನಮ್ ತೆಲಸನ್ ಗ್ರಾಮದ ಮುಖಂಡರಿಗೆ, ಆ ಭಾಗದಲ್ಲಿ ಇರ್ತಕ್ಕಂತ ಎಲ್ಲ ಮುಖಂಡರಿಗೆ, ನಮ್ದು ಸಾವುಕಾರದ ಮೊದಲು ಬ್ಯಾನರ್ ಹಚ್ಚ್ರಿ, ನಮ್ಮನ್ನು ಕರೆಸ್ರಿ, 4 ಮಂದಿ ಒಳಗೆ ಮನವಿ ಕೊಡ್ರಿ ಅನ್ಕೋತ್ ನಿಮ್ಮನ್ನೊಂದು 10% ಬೆಂಗಳೂರಿಗೆ ಕರೆಸ್ಕೊಂಡು ಅವಾಗ ಮಾಡಿದ್ರೆ ನಿಮ್ಮ ಮನೆಗೆ ಗೊತ್ತಾಗಿತ್ತು. ಇವತ್ತು ನಾವು ಶಾರ್ಟ್ಲಿ ಏನು ಟೆಂಡರ್ ಆಗ್ಯಾವ ಅದೆಲ್ಲ ಒಂದು ಲೆಟರ್ ಜಿವಾಕ್ಸ್ ಪ್ರಿಂಟ್ ಮಾಡ್ತೀವಿ. ಜಿವಾಕ್ಸ್ ಪ್ರಿಂಟ್ ಮಾಡಿ ಆ ಭಾಗದಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಮನೆಗೆ ಕೊಡೋಣ. ಈ ಲೆವೆಲ್ ಬಂದೈತೆ. ಇದನ್ನ ಸಂಪೂರ್ಣವಾಗಿ ಮಾಡಬೇಕಾದ್ರೆ ಈ ಅಲ್ಲೇನು ಮಾಡುವಂತದಿಲ್ಲ, ಸರ್ಕಾರ ಲೆವೆಲ್ ಒಳಗೆ ಯಾರು ಟೆಂಡರ್ ಆಗ ಓಪನ್ ಮಾಡಿ ಅವ್ರಿಗೆ ಆರ್ಡರ್ ಕೊಡ್ದೈತೆ. ಫೈನಾನ್ಸು ಕ್ಲಿಯರ್ ಆಗೈತೆ. ಅಂತ ಕೆಲಸವನ್ನ ಏನೋ ಒಂದು ವರ್ಷ ಪೆಂಡಿಂಗ್ ಇಡ್ತಾರಂದ್ರೆ ಅದಕ್ಕೆ ನಾವು ಸಹಿಸೋದಿಲ್ಲ, ದೇತೋದಿಲ್ಲ ತಗೋತಂದ್ರೆ ಅದೇನು ನಡೆಯಂಗಿಲ್ಲ. ಅದಕ್ಕೆ ನಾವು ನೀವೆಲ್ಲರೂ ಗಟ್ಟಿ ಆಗೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ. ಅಣ್ಣವೊಂದು ಮಾತು ಹೇಳಿದ್ರು, ಅಧಿಕಾರ ಬರ್ತೈತಿ ಹೋಗ್ತೈತಿ, ಅಧಿಕಾರ ಇದ್ದಾಗ ಕೆಲಸ ಮಾಡೋದೈತಿ, ಅಧಿಕಾರ ಇಲ್ಲದೊಳಗ ಸಾರ್ವಜನಿಕವಾಗಿ ನಾವು
ಹೋರಾಟ ಮಾಡಬೇಕಾಗತ್ತೆ. ಆ ಕೆಲಸವನ್ನ ನಾವು ಮಾಡೋಣ ಅಂತ ಹೇಳಿ ಬಹಳ ಬಹಳ ಸ್ಪಷ್ಟವಾಗಿ ತಿಳಿಸ್ಯಾರ. ಬಾಗೇನವರನ್ನು ಹೇಳಿದ್ರಲ್ಲ, ಅವ್ರ ಚಿರಂಜೀವಿ ಏನಿಂದ ಟಿಪ್ಪವೇನೋ ಟಿಪ್ಪವೇನೋ ಅಂತ ಹೇಳಿ ನಾವು ಅವ್ರಿಗೆ ಅವ್ರಿಗೂ ಭೇಟಿಯಾಗಿದ್ದು. ಅವ್ರು ಏನು ಟಿಪ್ಪರ್ದವ್ರು ದೋ ನಂಬರ್ ಇರಂಗಿಲ್ಲ, ಯಾವ್ದು ಇರಂಗಿಲ್ಲ, ಒಂದ್ ಇರ್ತತಿ ಓಲೋಡ್. ನಾವು ಕೂಡ ಒಂದು 15 ವರ್ಷ ಟ್ರಕ್ ಬಿಸ್ನೆಸ್ ಮಾಡೋದು. ನಾನು ತಿನ್ನು ಮಾಡೀನಿ, ಹೆವಿ ಲೈಸೆನ್ಸ್ ತಗೊಂಡು ಸ್ಟೀರಿಂಗ್ ಬಂದು ಕೂತಾವು ಎಲ್ಲರೂ ಯಾವ ಉಳಿದಿಲ್ಲ ನಮಗೆ ಐತೆ. ಅದಕ್ಕ ಅವಾಗ ನಾವು ಅಥಣಿ ಒಳಗೆ ಲಾರಿ ಮಾಲೀಕ ಸಂಘ ಅಂತ ಹೇಳಿ ಮಾಡಿದ್ದು. ನನ್ನ ಜೈಗೆ ತಗೊಂಡೋಗಿ ಡೈರೆಕ್ಟ್ ಮಾಡಿದ್ರು, ಯಾಕಂದ್ರೆ ವರ್ತಮಾನ ನೀವು ಘಟ್ಟಾಗಿ ಬೆನ್ನ ಅಂತ ಅಂತೇಳಿ ಗುಲ್ಬಾದಿಂದ ಕಾಗವಾಡ ಚೆಕ್ ಪೋಸ್ಟ್ ದಾಟೋ ತನಕ ಯಾರಿಗೂ ಕೂಡ ಆರ್ ಟಿ ಓ ಆಗಲಿ ಪೊಲೀಸ್ ಸ್ಟೇಷನ್ ಆಗಲಿ ಒಂದು ಟ್ರಕ್ ಇಂದ ಅವತ್ತಿನ ಟೈಮ್ ಒಳಗೆ ಒಂದು ಪ್ರತಿ ತಿಂಗಳು 2-3 ಸಾವಿರ ರೂಪಾಯಿ ಉಳಿತಿತ್ತು, ಬಹುಶಃ 4-5 ಸಾವಿರ ರೂಪಾಯಿ ಬಂದಿತ್ತು. ಇದನ್ನ ಹೇಳೋದು 1990-2004-5-6 ತನಕ. ಅಂತವತ್ತೊಳಗೆ ನಾವು ಬಹಳ ಸ್ಪಷ್ಟವಾಗಿ ನಾವು ಓವರ್ಲೋಡ್ ಹಾಕೋ ಟ್ರಕ್ ಅದೊಂದ ಓವರ್ಲೋಡ್ ಹಾಕ್ಲಿಲ್ಲ ಅಂದ್ರೆ ಒಂದು ದಂಧ ನಡೆಯಂಗಿಲ್ಲ. ಅದನ್ನ ಬಿಟ್ಟು ನೀವು ಕಾಗದ ಪತ್ರ ಪೇಪರ್ ಲೈಸೆನ್ಸ್ ಇನ್ಶೂರೆನ್ಸ್ ಅವು ಏನಾರಿದ್ದು ನೀವು ದಂಡ ಹಾಕಬೇಕು. ಆದ್ರೆ ಓವರ್ಲೋಡಿಂಗ್ ನೀವು ದಂಡ ಹಾಕಿ ನಾವು ಕೇಳಂಗಿಲ್ಲ ಅಂತ ಹೇಳಿ ಬಿಜಾಪುರ ಆರ್ ಟಿ ಓ ಆಫೀಸ್ನಾಗ ದನಿಗೆ ಹಾಕಿದಾಗ ಆರ್ ಟಿ ಓ ಎಸ್ ಅಂತ ಕೇವಲ ತಿಂಗಳಿಗೆ ಒಂದು 300 ರೂಪಾಯಿ ತಂದು ಕೇಸ್ ಕೊಡ್ತಿದ್ದೆ. ಅಂತ ಒಂದು ಮಾಡೋದೀವಿ ಈ ರಾಜಕಾರಣದಾಗ. ಅಥಣಿ ಮತಕ್ಷೇತ್ರದೊಳಗೆ ವೈಯಕ್ತಿಕವಾಗಿ ಏನಾದ್ರೂ ಅವಾಗ ಇಟ್ಕೊಂಡ್ಬಿಟ್ಟಿದ್ರು ಅಂದ್ರೆ ನಮ್ಮ ಅವ್ರು 4 ಟಿಪ್ಪರ್ ಹಿಡಿತೇವೆ, ಅವ್ರು 50 ಟಿಪ್ಪರ್ ನಾವ್ಗೆ ಹಿಡಿಯಬೇಕಾಗತ್ತೆ. ಅವ್ರು ಯಾರನ್ನೂ ಬಿಡಂಗಿಲ್ಲ. ನಾವು ಸಾವುಕಾರ ಅಂತೂ ಬಹಳ ಸ್ಪಷ್ಟವಾಗಿ ಕಲ್ಪಾಕೊಂಡಾರ ಗೋಕಾಕದಾಗ ಏನಾದ್ರು ತುಂಬುದಿತ್ತು ಜನ ಅಲ್ಲೂ ದಾಟಂಗಿಲ್ಲ, ಈ ಬಳಿನೂ ದಾಟಂಗಿಲ್ಲ. ನಾವು 18ರಿಂದ ಇಲ್ಲಿವರೆಗೆ ಬಂದ ಮೇಲೆ ತಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸದಿಂದ ಶಾಸಕನಾದ್ಮೇಲೆ ದ್ವೇಷ ರಾಜಕಾರಣ ಮಾಡಿಲ್ಲ. ಯಾವ ಟಿಪ್ಪರ್ದಾಗೂ ಕಿರಿಕಿರಿಲ್ಲ. ನಮಗೆ ಭೇದಾವಂತ ಟಿಪ್ಪರ್ ಇದ್ರು ಏನಾದ್ರು ನನಗೆ ಕೆಲವೊಬ್ಬರು ಮಾತಾಡ್ತಿದ್ರು ಇಲ್ಲ ಹಿಂಗಾಗೈತೆ ಅಂದ್ರೆ ಅಂತವನ್ನು ಬಿಡಿಸಿ. ಇವತ್ತ ನಮ್ಮ ಕಡೆ ಸಾಕಷ್ಟು ಕೆಲಸ ಮಾಡಿಕೊಂಡು ಅನಿವಾರ್ಯ ಕಾರಣದಿಂದ ಮನಸ್ಸು ನಮ್ಮ ಕಡೆ ಇದ್ರು ಅನಿವಾರ್ಯ ಐತಿ ಅಂತ ಅಲ್ಲಿದ್ರು ಆಯ್ತು ಬಂದಿನಿಗೆ ಹೆಂಗ್ ತೆಗಿತ ಹಂಗ್ ಮಾಡು ಅಂತ ಯಾರಿಗೂ ಒತ್ತಡ ಮಾಡಿಲ್ಲ. ಅಂತದ್ ಬಿಟ್ಟು ಇವಾಗ ಟಿಪ್ಪರ್ ನಂಬರ್ ಏನು ಟಿಪ್ಪರ್ ನಂಬರ್ ನಂಬರ್ ಕೊಡಿ ಹಂಗ್ ಮಾಡಿ ಅವ್ರ ಆರ್ ಟಿ ಆಫೀಸ್ ಅಂದ್ರೆ ಈಗ ಅವ್ರಿಗೂ ಮಾತಾಡಿವ್ ನಾವು ಅದ ಟಿಪ್ಪರ್ ಓನರ್ಸ್ ಒಂದೇನೋ ಸಂಘ ಐತಂತೆ. ಸಂಘದ ಅಧ್ಯಕ್ಷ ಯಾರಾದ್ರೂ ಕೇಳ್ಕೋತೀವಿ. ಒಂದು ವೇಳೆ ನಾವೊಂದು ಇಲ್ಲಿ ಸಾರ್ವಜನಿಕವಾಗಿ ಸಂಘದ ಅಧ್ಯಕ್ಷ ಇದ್ದವ್ರು ಟಿಪ್ಪರ್ ಮಾಲಕ ಆಗಬೇಡ, ಯಾಕಂದ್ರೆ ಅಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಆಗತ್ತೆ. ಯಾಕಂದ್ರೆ ನಮ್ದು ಟಿಪ್ಪರ್ ಇದ್ದ ಮಾತಾಡಕ್ ನಮ್ಮನ್ನ ಸೌಕರ್ಯ ನಾವೇನು ಕುಲ್ಲಾದಿವಲ್ಲ ಕೀಲು ಬಿಚ್ಚಿ ಹೋಗಿ ಪಡೆಯವ ನಮ್ಮಂತವ್ನ ಮಾಡ್ರಿ, ನಮ್ಮಂತವ್ನ ಮಾಡ್ರಿ. ನಾವು ಮುಂದೆ ಹೋಗಿ ನಿಲ್ತೀವೋ ಪ್ರಾಮಾಣಿಕವಾಗಿ ಹೇಳ್ತೀವೋ ಆ ಸಂಘದ ವತಿಯಿಂದ ನಮ್ಮಂತವ್ನ ಏನಾರೇ ಮಾಡಿದ್ರ ನಮ್ಮನ್ನ ಭೇದಾವಿದ್ರು ಅಂತ ಹೊತ್ತಿನಾಗ ಅವಾಗ ನಾವು ಮದತ್ ಮಾಡ್ತೀವ ಅಂತ ಹೇಳಿ ತಿಳಿಸ್ತೇವು. ಕೀಳ ಮಟ್ಟದ ರಾಜಕೀಯ ಬೇಡ, ದಂಡಿ ಬಂದು ಗೋಕಾಕ್ ಗೋಕಾಕ್ ಅಂತ ಗೋಕಾಕನ ಮುಂತೆ ಆಗಾಗದಲ್ಲ ಇದು ಗೋಕಾಕದವ್ರೇನು ಬಡಿಯಾರಿಲ್ಲ. ಸುಮಾರು 1999-2004 ಡೊಂಗೋವ ಸಾಹೇಬ್ ಇದ್ದಾಗ ಅವಾಗ ಒಂದು ಸ್ವಲ್ಪ ಒಂದೆರಡು ನಿಮಿಷ ಮಾತಾಡ್ತಾರ ಅವಾಗ ಇನ್ನೊಂದು ಸ್ವಲ್ಪ ನೆನಪು ಮಾಡ್ಕೋಬೇಕಾಗತ್ತೆ. ಅವರು ಓಡಾಡಿ ಓಡಾಡಿ ಕೆಲಸ ಮಾಡ್ತಿದ್ರು. ಇಪ್ಪರಿಗೆ ಬೇರೆ ಕೃಷ್ಣ ಫ್ಯಾಕ್ಟರಿ ಕರಿ ಮಸೂತಿ ಅವಾಗ ಸಾವುಕಾರದ ಇವತ್ತು ನಾವು ಹೆಂಗ ಇವತ್ತು 1000 ಕೋಟಿ ತಂದವನು ಅವನ ಅವ್ರದ ಮದತಿನ ತಂದ ಅವ್ರ ಅಮ್ಮಾದೇಶ್ವರ ಯಾದವ್ ಒಬ್ಬ MLA ಅದು ನಮ್ ತಾಕತ್ತಲ್ಲ ತಾಕತ್ತಿ ಇವ್ರದು ಹಂಗ 1999-2000 ಕೃಷ್ಣ ಫ್ಯಾಕ್ಟರಿ ಕರಿ ಮಸೂತಿ ಇಪ್ಪರಿಗೆ ಬ್ಯಾರೇಜ್ ಮಾಡ್ಬೇಕಾದ್ರ ಡೊಂಗೋ ಸಾಹೇಬ್ ಓಡಾಡ್ತಿದ್ರು. ಆದ್ರೆ ಹಿಂದಿನ ಶಕ್ತಿ ಅವತ್ತೂ ರಮೇಶ್ ಅಣ್ಣ ಚರ್ಚೆ 2018 ಚುನಾವಣೆ ಒಳಗ ಇದೆಲ್ಲ ತಮಗೆ ಗೊತ್ತದ, ಆದ್ರೆ ಮತ್ತೊಂದು ಗೊತ್ತಿಲ್ಲ ಅಂತ ಹೇಳಿ ಮಾತಾಡ್ತೇನೆ. 2018 ಚುನಾವಣೆ ಒಳಗೆ ಏನೋ ಒಂದು 15-20 ದಿವಸ ಸಾವುಕಾರ ಬಂದಿದ್ರು.
ಅದ ನಂತರ ಅವರು ಯಾವುದೇ ರಾಜಕೀಯವಾಗಿ ಅಥಣಿ ಒಳಗೆ ಬಂದಿಲ್ಲ, ಹತ್ತೊಂಬತ್ತರೊಳಗೆ ಬಂದಿಲ್ಲ. ಹತ್ತೊಂಬತ್ತರಿಂದ ಮಣ್ಣಿ ತನಕನು ಅಥಣಿ ಒಳಗೆ ಯಾವುದೇ ಒಬ್ಬ ಅಧಿಕಾರಿಗೆ, ನನಗಂತೂ ಒಬ್ಬ ಕ್ಲಾರ್ಕ್ ಅನ್ನ ಹಿಡ್ಕೊಂಡು ಯಾವುದೇ ಒಂದು ಆಫೀಸರ್ ತನಕನು ಇವು ನಮ್ಮವ್ರ ಇವನು ತುವ ಅಂತ ಹೇಳಿ ಒಪ್ಪದು ರೆಫರೆನ್ಸ್ ಮಾಡಿಲ್ಲ. ಬಹುಶಃ ಇಲ್ಲಿದ್ದ ಒಬ್ಬರ ಕೈ ಹತ್ರ ಯಾರ ಮೇಲೆ ಸ್ಟೇಷನ್ ಫೋನ್ ಹಚ್ಚಿ ಒಳಗೆ ಹಾಕ್ಸ್ಯಾರ, ಅವ್ರ ಹಾಕ್ಸಿಲ್ಲ, ಹಾಕ್ಸ್ಯಾರಂದ್ರೆ ಯಾರಾದ್ರೂ ಹೆಂಗ. ಆದ್ರ ಅವ್ರು ಕೈ ಹಾಕಿದ ಅಥಣಿ ಒಳಗೆ ಯಾವ್ದಪ್ಪ ಅಂದ್ರ ಡೆವಲಪ್ಮೆಂಟ್ಗೆ ನಾವು ಏನು ಇವತ್ತು ಸಾವಿರಾರು ಕೋಟಿ ರೂಪಾಯಿ ತಪ್ಪಿದ್ದೀವು. ಈಗ ನಡು ನಾವು ನಂದಗಾಂವ್ ಸೌದಿ ಹೋಡ್ ಇಂದಿ ಮಂತ್ ಆಫ್ ನವೆಂಬರ್ ಡಿಸೆಂಬರ್ದಾಗ ಸೌದಿ ಒಳಗೆ ಒಂದು ಕಾರ್ಯಕ್ರಮ ಮಠದ ಕಾರ್ಯಕ್ರಮ ಇತ್ತವ ಬಂದಾಗ ಅಲ್ಲೇ ಇಲ್ಲ ಇದು ನಂದಗಾಂವ್ ಸೌದಿ ಹೋಡ್ ಯಾವುದೇ ಪಶು ಮಾಡಬೇಕು ಅಂತಂದು ಅವಾಗ ನಾವು ಹೂ ಅಂದಿವು. ಅಲ್ಲಿ ಇದು ಮುಗಿದ ಮೇಲೆ ಹೋಗಿ ಸೌಕರ್ಯ ಭೇಟಿ ಆದ್ಮೇಲೆ ಇಲ್ರಿ ಅದು ಹಿಂಗೈತೆ ಹಿಂಗೈತೆ ಅಂದಾಗ ಅವಾಗ ಸ್ಪೆಷಲಿ ಡಿಸೆಂಬರ್ದಾಗ ಡಿಸೆಂಬರ್ ಜನವರಿ ಸ್ಪೆಷಲಿ ಹೋಗಿ ಬೆನ್ನ ಹೆತ್ತು ಮುಖ್ಯಮಂತ್ರಿವಾಗಿ ಭೇಟಿ ಆಗಿ ಇದು ಹಿಂಗೈತೆ ಹಿಂಗೈತೆ ಇದು ಬಹಳ ಮಾಡಬೇಕಂತೇಳಿ 5 ಕೋಟಿ ರೂಪಾಯಿ ಮುಂದೆ ಪೊತ್ತಿಗೆಸಿಂದ ಅದನ್ನ ಶಾಂಕ್ಷನ್ ಮಾಡ್ಕೊಂಡು ಬಂದು ಟೆಂಡರ್ ಆಗ ಟೆಂಡರ್ ಆಗೈತೆ ಕೆಲಸ ಚಲೋ. ಯಾಕೆ ಬಂದಿರ್ತಾರ ಚಲೋ ಆಗತ್ತೆ ವ್ಯಾಕೆಂಟ್ ಆಗಿದ್ದು ಮಾತಾಡಬೇಡ. ಈಗ ಇಂಥ ಒಂದು ಕೆಲಸಕ್ಕ ಇವ್ರದ ಉಪಯೋಗ ನಾವು ಅಥಣಿ ಒಳಗೆ ತಗೊಂಡಿವ ವಿನಃ ಈ ಹೆಂಗ ಗ್ಯಾರಂಟಿ ಕಾರ್ಡ್ ಅಂತಂದ ಏನು ಒಂದು ರಾಜ್ಯ ಮಾಡ್ಕೊಳಕ್ ಬಂತು. ಲೋಕಲ್ದವ್ರಿಗೆ ನಮಗೇನು ಬೈಬೇಕಂದ್ರು ಯಾವಾಗ ಸಿಗ್ಲಿಲ್ಲ, ಪಾರ್ಟಿಗೆ ಬೈಬೇಕಂದ್ರು ಯಾವಾಗ ಸಿಗ್ಲಿಲ್ಲ, ಇನ್ನು ಕಡಿಯಕ್ಕೆ ಅದೊಂದು ಏನೋ ಮಾಡಿದ್ರು. ಆದ್ರ ಒಟ್ಟಿನೊಳಗ ಇದು ಜನಾದೇಶ ರಾಜ್ಯದಲ್ಲೇ ಒಂದು ಏನೋ ಒಂದು ಗಾಳಿ ಆಡಳಿತದವರು ಪಡೆದ್ರು ಸ್ವಲ್ಪ ಎಲ್ಲೋ ನಮಗೂ ತಪ್ಪೇನಾಗಪ್ಪ ಅಂದ್ರೆ ಬರೀ ಕೆಲಸ ಕೆಲಸ ನೀವು ವೈಯಕ್ತಿಕವಾಗಿ ನಿಮ್ಮ ವೈಯಕ್ತಿಕ ಟಚ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನನ್ನ ಅನುಭವ ಬಂದಿದೆ ಬಂದವೇ ಒಂದು ಬಹಳ ಸ್ಪಷ್ಟಪಡಿಸ್ತೀನಿ, ಜನಸಂಪರ್ಕ ಮಾಡ್ಕೋತ ನಿಂತೀವಿ ಅಂದ್ರೆ ಕೆಲಸ ಮಾಡೋದು ಕಠಿಣ ಆಗತ್ತೆ, ಯಾಕಂದ್ರೆ ಟೈಮ್ ಸಿಗಂಗಿಲ್ಲ. ಕೆಲಸಕ್ಕೆ ಬೆನ್ನು ಹತ್ತಿದ್ರೆ ಜನಸಂಪರ್ಕ ಸ್ವಲ್ಪ ಕಡಿಮೆ ಆಗುತ್ತೆ. ಆದ್ರೆ ಮುಂದಿನ ದಿನಮಾನ ಒಳಗೆ ನಿಮ್ಮನ್ನು ಕೇಳಿ ನಾವು ಪಾರ್ಟಿಯವರು ಎಲ್ಲರೂ ಕೂಡ್ಕೊಂಡು ಜನಸಂಪರ್ಕ ಮಾಡ್ಕೋತೀವಪ್ಪ ಅಂದ್ರೆ ಜನಸಂಪರ್ಕ ಮಾಡ್ಕೋತಿರ್ತೀವೋ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಪಂಚಾಯತಿ ಇಲ್ಲ ಮತ್ತೆ ಅಲ್ಲಿ ಕೆಲಸ ಮಾಡ್ಕೋತಿವನಪ್ಪ ಅಂದ್ರೆ ನಾವು ನೀವು ಎಲ್ಲರೂ ಕೂಡಿ ಕೆಲಸ ಮಾಡ್ಕೋತೀವ ಅಂತ ಹೇಳಿ ತಿಳಿಸಿ. ಎಲ್ಲರೂ ಅನ್ಯಾಯ ಅಂಜು ಕಾರಣ ಇಲ್ಲ. ಇವತ್ತು ನಮ್ಮಲ್ಲಿ ಎಲ್ಲಾ ಕಾಮಗಾರಿಗಳನ್ನು ಬಂದಿಟ್ಟಾರೆ, ಬಂದಿಟ್ಟದ್ದು 5 ಲಕ್ಷ ಹಿಡ್ಕೊಂಡು ಸಾವಿರಾರು ಕೋಟಿ ಅಂಬಾಜೇಶ್ವರ ಯಾತ್ ನೀರಾವರಿ ತನಕ ಸುಮಾರು ಇನ್ನ ಒಂದು 16 ರಿಂದ 15 ರಿಂದ 14 ಕೋಟಿ ರೂಪಾಯಿ ಟೆಂಡರ್ ಲೆವೆಲ್ಗೂ ಬಂದಾವ. ಅವು ಎಲ್ಲವನ್ನೂ ಕೂಡ 15 ದಿವಸ ತಿಂಗಳು ಒಂದ್ ಸ್ವಲ್ಪ ಸರ್ಕಾರ ಬಂದ್ಮೇಲೆ ಅವ್ರ ಟೈಮ್ ತಗೊಂಡು ಸ್ಟಾರ್ಟ್ ಆಗ್ಬೇಕು. ಆದ್ರ ಇದನ್ನ ಕೆಲಸ ಯಾವಾಗ ಚಾಲು ಇದ್ದದ್ದು ಬಂದಿಟ್ಟಪ್ಪ ಅಂದ್ರೆ ಈ ಅಥಣಿ ತಾಲೂಕಿನ ತುಂಬ ನಾವು ಸ್ಟ್ರೈಕ್ ಮಾಡೋದಾಗಲಿ ಪ್ರತಿ ಗ್ರಾಮದಲ್ಲಿ ಪಾದಯಾತ್ರೆ ಮಾಡೋದಾಗಲಿ ಇನ್ನೂ ಹಲವಾರು ರೂಪವೇಷಗಳನ್ನ ಮುಖಂಡರೆಲ್ಲರೂ ನಿರ್ಣಯಿಸ್ತಾರ. ಆ ಪ್ರಕಾರ ನಾವು ತಮ್ಮ ಬೆಂಬಲವಾಗಿ ತಮಗ ತಮ್ಮ ಜೊತೆ ಇರ್ತೀವಂತ ತಿಳಿಸುತ್ತಾ ಯಾವುದೇ ಒಂದಷ್ಟು ಇದಕ್ಕೆ ಅಂಜುದು ಬೇಡ. ನಾವು ಪದೇ ಪದೇ ಹೇಳ್ತಾ ಇದ್ದೀನಿ, ನೈತಿಕವಾಗಿ ಮಾರಲ್ ಆಗಿ ನಾವು ಗಟ್ಟಿದ್ದೀವಪ್ಪ ಅಂದ್ರೆ ಯಾರು ಅಂಜಬೇಡ್ರಿ. ದಬ್ಬಾಳಿಕೆಗೆ ಅಂಜುವಂತ ಈ ಕ್ಷೇತ್ರ ಅಲ್ಲ, ಸಿದ್ದೇಶ್ವರ ಪಾಂಡ್ರಿ ಶಿವಗಳ ಕ್ಷೇತ್ರ ಒಳಗೆ ಅದು ನಡೆಯೋದಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ. ಮತ್ತೊಮ್ಮೆ ನಮಗ ನಿಮಗ ಶಕ್ತಿಯಾಗಿ ನಿಂತ ರಮೇಶ್ ಅನ್ನ ಜಾರಕಿಹೊಳಿದಾರ. ಇನ್ನೂ ಬಹುಶಃ ಕೆಲವೊಬ್ಬರು ಮುಖಂಡರು ಮಾತಾಡೋಗದಾರ. ಅದ್ರ ಜೊತೆಗೆ ಮುಕ್ತವಾಗಿ 2 ನಿಮಿಷ ಈಗಾಗಲೇ ಮಾತಾಡಿದಂತವಾಗಿ ಇದ್ದು ಅಂದ್ರೆ ಅದನ್ನು ಒಳ್ಳೆ ರಿಪೀಟ್ ಪ್ರಸ್ತಾವನೆ ಮಾಡಬೇಡ್ರಿ. ಚುನಾವಣೆ ಸಂದರ್ಭದಲ್ಲಿ ಇದ್ದಂತ ಏನಾದರೂ ಘಟನೆಗಳನ್ನ ಅದನ್ನು ಒಟ್ಟೆ ನೆನಪು ಮಾಡಬೇಡ. ಯಾರು ತಪ್ಪು, ನಂದು ತಪ್ಪು, ನಮ್ದು ತಪ್ಪು, ನಿಮ್ ತಪ್ಪು, ಒಟ್ಟ ಎಲ್ಲಾನು ನಮ್ದ ತಪ್ಪು. ಅದು ನಮ್ ಟೈಮ್, ಅದು ಇದ ಟೈಮ್ ಉಳಿಯುವುದಿಲ್ಲ. ಇದನ್ನ ಬಿಟ್ಟ ನಾವು ಮುಂದಿನ ದಿನಮಾನಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಯಾವ ತರ ಕಟ್ಟಬೇಕನ್ನುವಂತ ಸಲಹೆ ಸೂಚನೆಯನ್ನು ತಾವು ಕೊಡಬೇಕಂತ ತಿಳಿಸಿ ನನ್ನ ಮಾತು ಕೊಡ್ತಾರೆ.